ಸುವರ್ಣ ಮಹೋತ್ಸವದ ಹೊಸ್ತಿಲಲ್ಲಿ ICYM ಸಮಿತಿ ಉದ್ಯಾವರ ಅವಿಸ್ಮರಣೀಯ ಕಾರ್ಯಕ್ರಮವಾದ ಸುವರ್ಣ ಮಹೋತ್ಸವ ಕ್ರೀಡಾಕೂಟಕ್ಕೆ ಸೀಮಿತವಾಗದೆ ಪುಟ್ಟ ಬಾಲಕನ ಚಿಕಿತ್ಸೆಗೆ ನೆರವಾಗಿ ಮಾನವೀಯತೆ ಮೆರೆದಂತಹ ICYM ಸಮಿತಿ ಏನಿದು ಕಾರ್ಯಕ್ರಮ ಅಂತೀರಾ? ಈ ಸ್ಟೋರಿ ನೋಡಿ. ಕಬಡ್ಡಿ ವಾಲಿಬಾಲ್ ಆಟದಲ್ಲಿ ಮಗ್ನರಾದ ಯುವಕರ ತಂಡ, ಹಗ್ಗ ಜಗ್ಗಾಟದಲ್ಲಿ ತಾಕತ್ತು ಪ್ರದರ್ಶಿಸಿದ ಮಹಿಳಾ ಮಣಿಗಳು, ಆಟ ನೋಡ್ತಾ ಎಂಜಾಯ್ ಮಾಡ್ತಿರುವ ಪ್ರೇಕ್ಷಕ ವರ್ಗ, ಈ ದೃಶ್ಯಾವಳಿಗಳು ಕಂಡು ಬಂದಿದ್ದು ICYM ಉದ್ಯಾವರ ಸುವರ್ಣ ಮಹೋತ್ಸವ ಸಮಿತಿ ಆಯೋಜಿಸಿದ್ದ ಭಂಗ್ರಾಳೋ ಖೇಳಾ ಉತ್ಸವ 2021 ಕ್ರೀಡಾಕೂಟದಲ್ಲಿ. ಮೊದಲ ಸುತ್ತಿನ ಮುನ್ನಡೆಯನ್ನು ಭಾರತ ಹೊಸ್ತಿಲಲ್ಲಿರುವ ICYM ಸಮಿತಿ ಉದ್ಯಾವರ ತನ್ನ 50ನೇ ವರ್ಷಾಚರಣೆಯನ್ನು ಸ್ಮರಣೀಯವಾಗಿ ಆಚರಿಸಲು ವಿವಿಧ ಕಾರ್ಯಕ್ರಮ ಆಯೋಜಿಸಿದೆ. ಒಟ್ಟು 50 ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು, ಅದರಲ್ಲಿ 49ನೇ ಕಾರ್ಯಕ್ರಮವಾಗಿ ಭಂಗ್ರಾಳೋ ಖೇಳಾ ಉತ್ಸವ 2021 ಮೂಡಿಬಂದಿತು. ಉಡುಪಿ ಮತ್ತು ಮಂಗಳೂರು ಧರ್ಮ ಪ್ರಾಂತ್ಯದ ಚರ್ಚ್ಗಳಿಗಾಗಿ ಆಯೋಜಿಸಿದ್ದ ಕ್ರೀಡಾಕೂಟವನ್ನು ಅನಿಲ್ ರೀಮಾ ಲೋಬೋ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಂಗಳೂರು ಧರ್ಮ ಪ್ರಾಂತ್ಯದ ICYM ಕೇಂದ್ರೀಯ ಸಮಿತಿಯ ಮಾಜಿ ನಿರ್ದೇಶಕರಾದ ಫಾದರ್ ರೊನಾಲ್ಡ್ ಡಿಸೋಜಾ, ಕ್ರೈಸ್ತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಾನಸ್ ಡಿಸೋಜಾ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ವಿಲ್ಸನ್ ರಾಡ್ರಿಗಸ್, ಕೆಪಿಸಿಸಿ ಪ್ಯಾನಲಿಸ್ಟ್ ವೆರೋನಿಕಾ ಕರ್ನಲಿಯೋ ಮತ್ತಿತರರು ಉಪಸ್ಥಿತರಿದ್ದರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ದೈಜಿವರ್ಲ್ಡ್ ಸಮೂಹ ಸಂಸ್ಥೆಗಳ ಸ್ಥಾಪಕರಾದ ವಾಲ್ಟರ್ ನಂದಳಿಕೆ ಮಾತನಾಡಿ, ಪ್ರತಿಯೊಬ್ಬರೂ ಪ್ರತಿದಿನ 1 ಗಂಟೆಯಾದರೂ ನಮ್ಮ ವೈಯಕ್ತಿಕ ಆರೋಗ್ಯಕ್ಕಾಗಿ ಮೀಸಲಿಡಬೇಕು ಎಂದು ಸಲಹೆ ನೀಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. आज तुम्ही काल यो स्पोर्ट्स डे मात्र नाही, तुमकांस तुम्ही हो दीस समर्पिला तुमच्या वैयक्तिक भलायके खातीर म्हणून चिंता. स्पोर्ट्स येता तूं येता, स्पोर्ट्स इज व्हेरी इम्पॉर्टंट. पूण आयस हो स्पोर्ट्स डे ICYM कितें आयोजन केला तेज्या 50th एनिवर्सरी 49th इवेंट, आमकां एक प्रेरण जावन दी. कित्याक म्हळ्यार मुखल्या दिसांनी हर एका दिसा उण्यार उणे 1 घंटो आमच्या खातीर आमी बऱ्या तरान करसूंच्या भलायके खातीर, भलायके खातीर बऱ्या तरान करसूंच्या खातीर आयस हो दीस स्पोर्ट्स डे आमकां प्रेरण जावन दी म्हणून आशेता. कित्याक म्हळ्यार हांगा भुरगीं आसात, तरणाटे मलगडे सगळीं आसात. जर तर आमचें सगळें टेन्शन देगेर दवर न्हू, आमचें काम पुरो देगेर दवर न्हू, दिसाक 40 मिनटांनी 1 घंटो घे वॉक कर न्ही, काले एक्सरसायज कर न्ही, आमच्या खातीर करशिलें जाल्यार आमची बरी भलायकी बरी उरतली आनी आमचें आवकी इल्लें सडटलें. देखून आयस हो दीस ह्याच खातीर प्रेरणदायक जावं दी म्हणून आशेव न्हू. आनी हें इव्हेंट हांगासर ऑर्गनायज केल्लें ICYM आनी ताका सहकार दिल्ल्या सर्वांकी बरें मागता. ICYM ಸಮಿತಿ ಉದ್ಯಾವರ ಕೇವಲ ಸ್ಪರ್ಧೆಗಳನ್ನ ಮಾತ್ರ ಆಯೋಜಿಸಿದ್ದಲ್ಲ, ಕ್ರೀಡೆಯ ಜೊತೆಗೆ ಮಾನವೀಯ ಕಾರ್ಯಗಳನ್ನ ಕೈಗೊಳ್ಳುವುದರ ಜೊತೆಗೆ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಎಲ್ಲರಿಗೂ ಮಾದರಿಯನ್ನಾಗಿಸಿದ್ದಾರೆ. ಪಡುಕೋಣೆಯ 6 ವರ್ಷದ ಲುಕೇಮಿಯಾ ಕಾಯಿಲೆಯಿಂದ ಬಳಲುತ್ತಿರುವ ರಿಷಿಕ್ ಎಂಬ ಪುಟ್ಟ ಬಾಲಕನ ವೈದ್ಯಕೀಯ ಚಿಕಿತ್ಸೆಗೆ ಕ್ರೀಡಾಕೂಟದಲ್ಲಿ ₹68,177 ಧನ ಸಹಾಯವನ್ನು ಸಂಗ್ರಹಿಸಲಾಗಿದೆ. ಜೊತೆಗೆ ಮಹಿಳಾ ಹಗ್ಗ ಜಗ್ಗಾಟದಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದಿರುವ ಕಣಜಾರ್ ಮತ್ತು ಉದ್ಯಾವರ ತಂಡಗಳು ಮತ್ತು ಶಂಕರಪುರ ತಂಡ ತಮ್ಮ ಬಹುಮಾನದ ಮೊತ್ತವನ್ನು ಪುಟ್ಟ ಮಗುವಿನ ಚಿಕಿತ್ಸೆಗಾಗಿ ದಾನವಾಗಿ ನೀಡಿದ್ದಾರೆ. ಇದರೊಂದಿಗೆ ಸುವರ್ಣ ಮಹೋತ್ಸವ ಸಮಿತಿಯ ಸದಸ್ಯರು ಕೂಡ ಕೈ ಜೋಡಿಸಿದ್ದಾರೆ.
ಸಮಿತಿಯ ಈ ಕಾರ್ಯದ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ ಉಡುಪಿ ಧರ್ಮ ಪ್ರಾಂತ್ಯದ ಚಾನ್ಸಲರ್ ಮತ್ತು ಉದ್ಯಾವರ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳಾದ ಫಾದರ್ ಸ್ಟ್ಯಾನಿ ಬಿಲೋಬೋ ಅವರು, ನಮ್ಮ ಸಂತೋಷದ ಸಂದರ್ಭಗಳಲ್ಲಿ ಇತರರ ಕಷ್ಟಕ್ಕೆ ಸ್ಪಂದಿಸುವುದು ನಮ್ಮ ಕರ್ತವ್ಯ. ಇಂದು ಬಾಲಕ ರಿಷಿಕ್ ಅವರ ವೈದ್ಯಕೀಯ ಚಿಕಿತ್ಸೆಗೆ ಈ ಕ್ರೀಡಾಕೂಟದ ಮೂಲಕ ಸಹಾಯ ಹಸ್ತ ಚಾಚಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು. देवाक हांव अर्घां दिता. कित्याक भुरगे दिसो आसा तुजो कार्यक्रम करता आसतना मदें पावस येयलो, पूण ते जाल्यारूय उपरांतले कार्यक्रम बऱ्या रितीन जाले. आज सगळे कार्यक्रम सुरू थांब अखे पर्यंत सगळे आमच्या मंगळूर उडपी दीस जावन इतले टिमां एपतू टिमां भाग घेतलो मात्र न्ही, अपुर्बायनी सगळे कार्यक्रम चलोवंक गेला. धन्यदेवाक अर्घां भाग घेतल्या तुमकांय हांव अभिनंदन पाठयतां. ದಿನವಿಡೀ ನಡೆದ ವಾಲಿಬಾಲ್, ಥ್ರೋಬಾಲ್, ಕಬಡ್ಡಿ, ಹಗ್ಗ ಜಗ್ಗಾಟ ಸ್ಪರ್ಧೆಗಳಲ್ಲಿ ಸುಮಾರು 75 ಮಿಕ್ಕಿ ತಂಡಗಳು ಭಾಗವಹಿಸಿದವು. ಏಕಕಾಲದಲ್ಲಿ ಒಂದೇ ಮೈದಾನದಲ್ಲಿ ಸ್ಪರ್ಧೆಗಳನ್ನು ಅಚ್ಚುಕಟ್ಟಾಗಿ ಆಯೋಜಿಸಿರುವುದು ಸುವರ್ಣ ಮಹೋತ್ಸವ ಸಮಿತಿಯ ಹೆಗ್ಗಳಿಕೆ. ಅಚ್ಚುಕಟ್ಟಾದ ತೀರ್ಪುಗಾರಿಕೆ, ರೋಮಾಂಚಕ ವೀಕ್ಷಣಾ ವಿವರಣೆ ಮತ್ತು ಸುಲಲಿತ ಆಯೋಜನೆ ಕ್ರೀಡಾಕೂಟದ ಮೆರುಗನ್ನು ಹೆಚ್ಚಿಸಿತು. ಉದ್ಯಾವರ ಧರ್ಮ ಕೇಂದ್ರದ ಸಹಾಯಕ ಧರ್ಮಗುರುಗಳಾದ ಫಾದರ್ ರಾಲ್ವಿನ್ ಅರಾನ, ಉಡುಪಿ ಧರ್ಮ ಕೇಂದ್ರದ ಧರ್ಮಗುರುಗಳಾದ ಫಾದರ್ ಚಾರ್ಲ್ಸ್ ಮಿನೇಜಸ್, ಫಾದರ್ ಜಾನ್ಸನ್ ಸಿಕ್ವಿರ, ಫಾದರ್ ವಿಲಿಯಂ ಮಾರ್ಟಿಸ್, ಕಾರ್ಯಕ್ರಮದ ಪ್ರಾಯೋಜಕರುಗಳಾದ ತೆರೆಸಾ ನರೋನ, ತೆರೆಸಾ ಡಿಸಿಲ್ವ, ಪ್ರವೀಣ್ ಪಿಂಟೋ, ಹೆಲೆನ್ ಸುವಾರಿಸ್ ಮತ್ತಿತರರು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ವಿತರಿಸಿದರು. ಒಟ್ಟಿನಲ್ಲಿ ICYM ಉದ್ಯಾವರ ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ಎಲ್ಲರಿಗೂ ಮಾದರಿಯಾಗಿದೆ. ಜಸ್ಟಿನ್ ಉಡುಪಿ, ದೈಜಿವರ್ಲ್ಡ್ 24/7.